बहुभाषा नटी समीरा रेड्डी केलवु दिनगळ हिंदेष्टे कोविड 19 पॉजिटिव बंदिरो विषयवन्न सोशियल मीडियादल्लि शेर माडिद्रु ಹಾಗೇನೆ ತಮ್ಮ ಇಬ್ಬರು ಪುಟ್ಟ ಮಕ್ಕಳಿಗೂ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ತಿಳಿದಾಗ ಗಾಬರಿಗೊಂಡಿದ್ರು ತಕ್ಷಣವೇ ತಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಸಲಹೆಯನ್ನ ಪಡೆದುಕೊಂಡಿದ್ದಾರಂತೆ ತನ್ನ ಹಾಗೆ ಅದೆಷ್ಟೋ ತಾಯಿಯಂದಿರು ಕೂಡ ಮಕ್ಕಳಿಗೆ ಕೊರೋನಾ ಬಂದ್ರೆ ಗಾಬರಿಯಾಗ್ತಾರೆ ಅವರಿಗೆ ವೈದ್ಯರ ಮಾತು ಧೈರ್ಯ ಕೊಡುತ್ತೆ ಹಾಗೂ ಸಲಹೆಗಳನ್ನು ಪಾಲಿಸೋದಕ್ಕೂ ಕೂಡ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ ನಲ್ಲಿ ಸಮೀರಾ ಅವರು ನೆಟ್ಟಿಗರಿಗೆ ಮಕ್ಕಳಿಗೆ ಕೋವಿಡ್ 19 ಬಂದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು ನೆಟ್ಟಿಗರು ಕೂಡ ಕೇಳಿದ ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ವೈದ್ಯರಿಗೆ ಅದನ್ನ ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ಡಾಕ್ಟರ್ ನಿಹಾರ್ ಪಾರಿಕ್ ಉತ್ತರ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಕೋವಿಡ್ 19 ಕಾಣಿಸಿಕೊಳ್ಳೋ ಲಕ್ಷಣಗಳೇನು ಕೋವಿಡ್ ಪಾಸಿಟಿವ್ ಬಂದ್ರೆ ಮಕ್ಕಳ ತಾಯಿಯಂದಿರು ಮಗುವಿಗೆ ಹಾಲನ್ನು ಕೊಡಬಹುದಾ ತಾಯಿಯಂದಿರು ಪಾಸಿಟಿವ್ ಬಂದ್ರೆ ಮಕ್ಕಳಿಂದ ಹೇಗೆ ಐಸೋಲೇಟ್ ಆಗಬೇಕು ಯಾವ ರೀತಿ ವಿಟಮಿನ್ ಹಾಗೂ ಡಯಟ್ ಅನ್ನು ಮಕ್ಕಳು ಪಾಲನೆ ಮಾಡಬೇಕು ಹಾಗೆ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಜೋಪಾನ ಮಾಡೋದು ಹೇಗೆ ಮಕ್ಕಳಿಗೆ ಬಿಸಿನೀರು ಶಾಖ ಎಷ್ಟು ಮುಖ್ಯ ಈ ರೀತಿ ಅನೇಕ ಕ್ವೆಶ್ಚನ್ ಕೇಳಿದ್ದಾರೆ ಸಮೀರಾ ರೆಡ್ಡಿ ನಾನು ಹಾಗೆ ನನ್ನ ಪತಿ ಮತ್ತು ಮಕ್ಕಳು ಪಾಸಿಟಿವ್ ಬಂದ ಕಾರಣ ಮನೆಯಲ್ಲೇ ಐಸೋಲೇಟ್ ಆಗಿದೀವಿ ವೈದ್ಯರು ಕೊಟ್ಟಂತಹ ಸಲಹೆ ಮೇರೆಗೆ ಔಷಧಿ ಹಾಗೂ ಬಿಸಿನೀರಿನ ಹಬೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಪೌಷ್ಟಿಕ ಆಹಾರದ ಸೇವನೆ ಮಾಡಿ ವ್ಯಾಯಾಮವನ್ನು ಮಾಡ್ತಿದ್ದೀವಿ ಇಂತಹ ಸಮಯದಲ್ಲಿ ನೆಗೆಟಿವ್ ವಿಚಾರಗಳಿಂದ ದೂರ ಉಳಿದುಕೊಂಡು ಪಾಸಿಟಿವ್ ಆಗಿರೋಣ ಅಂತ ಕೂಡ ಬರೆದುಕೊಂಡಿದ್ದಾರೆ